السلام عليكم ورحمة الله وبركاته الحمد لله الحمد لله نحمده ونستعينه ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلله فلا هادي له نشهد أن لا إله إلا الله ونشهد أن محمدا عبده ورسوله اللهم صل وسلم على رسولك سيدنا محمد وعلى آل سيدنا ومولانا محمد ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ಕಾರ್ಯಕ್ರಮದ ಕೇಂದ್ರಬಿಂದು ಅಬ್ದುಲ್ಲಾ ಕುಂಜಿ ಸಾಹಿಬ್, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ನನ್ನ ಆತ್ಮೀಯರು, ಹಲವಾರು ಸಂಘ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಂತಹ ಗೌರವಾನ್ವಿತ ಇಬ್ರಾಹಿಂ ಹಾಚಿ ಮಂಡಕೋಲ್, ಅದೇ ರೀತಿ ಕಾರ್ಯಕ್ರಮಕ್ಕೆ ಈಗಾಗಲೇ ಬಂದಿರುವಂತಹ ನನ್ನ ಗೌರವಾನ್ವಿತ ಹಿರಿಯರೇ, ಯುವಕರೇ, ಸಹಧರ್ಮೀಯ ಸಹೋದರರೇ, ಸುದೀರ್ಘವಾದಂತಹ ಮಾತಿಗಳೀತಾ ಇಲ್ಲ. ಈಗಾಗಲೇ ಹಲವಾರು ವಿಚಾರಗಳನ್ನು, ಎರಡೂ ಧರ್ಮಗಳು ಪರಸ್ಪರ ಆಶಯ ವಿನಿಮಯ ಮಾಡಲ್ಪಟ್ಟಂತಹ ಒಂದು ವೇದಿಕೆ. ಅಬ್ದುಲ್ಲಾ ಕುಂಜಿ ಸಾಹೇಬರವರಿಗೆ ಏನೊಂದು ಆ ಒಂದು ಆಧ್ಯಾತ್ಮಿಕವಾದಂತಹ ಶಕ್ತಿ, ಅನುಗ್ರಹ, ಅದೇನು ಲಭಿಸಿದೆಯೋ ಅದನ್ನು ಹಣದಿಂದ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಣದಿಂದ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇರ್ತಿದ್ರೆ ಅವರಿಗಿಂತ ಹಣ ಇರುವಂತಹ ಎಷ್ಟೋ ಮಂದಿ ಬಹುಮಾನ್ಯರಾದ ಆಟು ತಂಗಳ್ರವರ ಹತ್ತಿರ ದಿನನಿತ್ಯ ಹೋಗ್ತಾರೆ. ಅವರಿಂದ ಬೇಕಾದಂತಹ ಆ ಒಂದು ಪುರುತ್ತ ಏನು ನಾವು ಹೇಳ್ತೇವೆ ಅದನ್ನು ಪಡೆದುಕೊಳ್ತೇವೆ. ಇನ್ನು ವಿದ್ಯೆಯಿಂದ ಪಡೆದುಕೊಳ್ಳುವುದಾದರೆ ಅವರಿಗಿಂತ ವಿದ್ಯೆ ಇರುವವರು ಕೂಡ ಸಮಾಜದಲ್ಲಿ ಬೇಕಾದಷ್ಟು ಮಂದಿ ಆಟು ತಂಗಳ್ರವರನ್ನು ತಿಳಿದವರು, ತಂಗಳ್ರ ದುಆಗಾಗೆ ಕಾದು ಕುಳಿತವರು, ನಾವೆಲ್ಲರೂ ಕೂಡ ಆ ಸಾಲಿಗೆ ಸೇರಿದವರು. ಅವರಿಗಿಂತ ವಿದ್ಯೆ ಇದೆ ಅಂತ ಹೇಳಿಲ್ಲ, ಅವರಿಗಿಂತ ವಿದ್ಯೆ ಇರುವವರು ಇರಬಹುದು, ಎಷ್ಟೋ ಮಂದಿ ಇದ್ದಾರೆ. ಆದರೆ ಅವರು ಯಾರಿಗೂ ಸಿಗದಂತಹ ಒಂದು ಅನುಗ್ರಹ, ಒಂದು ತೌಫೀಕ್ ಅಂತೇಳಿ ನಾವು ಅದನ್ನು ಹೇಳ್ತೇವೆ. ಜಾಲಿಕ ಫಲುಲ್ಲಾಹಿ ಉತೀಹಿ ಮಯ್ಯಶ, ಅಲ್ಲಾಹನು ಉದ್ದೇಶಿಸಿದವನಿಗೆ ಅದನ್ನು ಅಲ್ಲಾಹನು ಕೊಡ್ತಾನೆ. ಅದೊಂದು ರೀತಿಯ ತೌಫೀಕ್, ಅದನ್ನು ಪಡೆದುಕೊಳ್ಳಿಕ್ಕೆ ಅಲ್ಲಾಹನ ತೌಫೀಕ್ ಅಷ್ಟೇ. ಅದಕ್ಕೆ ಆ ಸಾಮರ್ಥ್ಯ ಈ ಸಾಮರ್ಥ್ಯ ಅಂತೇಳಿ ಮಾನದಂಡ ಇಟ್ಟುಕೊಂಡು ಅಳೆದುಕೊಂಡು ನೋಡಲಿಕ್ಕೆ ಅಥವಾ ಇಂತಹ ಮಾನದಂಡದಲ್ಲಿ ಅದು ಸಿಕ್ಕಿತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಾಹನು ಕೊಟ್ಟಂತಹ ಅನುಗ್ರಹ ಅದನ್ನು ಅದುವರಿಗೆ ಸಿಕ್ಕಿದೆ. ಅಲ್ಲಾಹು ಅದನ್ನು ನೆಲೆ ನಿಲ್ಲಿಸಿಕೊಡ್ಲಿ, ಇನ್ನಷ್ಟು ಕಷ್ಟದಲ್ಲಿರುವವರಿಗೆ ಸಹಕಾರಿಯಾಗಲಿಕ್ಕೆ. ಅದು ಧರ್ಮ, ಭೇದ, ಜಾತಿ ಅದೆಲ್ಲವೂ ಕೂಡ ನಾವು ಆ ಒಂದು ವಲಯದಲ್ಲಿ ಸೃಷ್ಟಿಸಿಕೊಂಡದ್ದು. ಧರ್ಮಗಳೆಲ್ಲವೂ ಕೂಡ ಪರಸ್ಪರ ವಿಭಿನ್ನವಾದದ್ದೇ, ವಿಭಿನ್ನವಾದ ಆಚಾರ ವಿಚಾರಗಳನ್ನು ಹೇಳಿದ್ದೆ, ನಂಬಿಕೆಗಳನ್ನು ಹೇಳಿದ್ದೆ. ಆದರೆ ಒಬ್ಬ ಕಷ್ಟದಲ್ಲಿರುವವನ ಕಷ್ಟವನ್ನು ನೀಗಿಸಿಕೊಡ್ಲಿಕ್ಕೆ, ಯಾರು ತೊಂದರೆಯಲ್ಲಿದ್ದಾರೆ ಅವರ ತೊಂದರೆಯನ್ನು ನೀಗಿಸಿಕೊಡುವಲ್ಲಿ ಯಾವ ಧರ್ಮವೂ ಕೂಡ ನೀನು ಜಾತಿ ನೋಡಿಕೊಂಡು ಅವನ ಕಷ್ಟವನ್ನು ನೀಗಿಸಿಕೊಡುವ ಅಂತೇಳಿ ಕಲಿಸಲಿಲ್ಲ. ಬಹುಶಃ ನಮ್ಮ ಭಾರತ ದೇಶದಲ್ಲಿಯೇ 4,000ಕ್ಕಿಂತಲೂ ಅಧಿಕ ಜಾತಿ ಧರ್ಮಗಳಿವೆ. ಒಂದು ಲೆಕ್ಕಾಚಾರದ ಪ್ರಕಾರ 4,600ಕ್ಕೂ ಅಧಿಕ ಜಾತಿಗಳು ನಮ್ಮ ಭಾರತದಲ್ಲಿ ಇದೆಯಂತೆ. ಆದರೆ ಎಲ್ಲ ಜಾತಿಗಳು ಎಲ್ಲ ಧರ್ಮಗಳು ಕೂಡ ಒಂದೇ ಆಚಾರ ಹೇಳಿಕೊಟ್ಟಿದೆ, ಒಂದೇ ಧರ್ಮಗಳೆಲ್ಲವೂ ಸಮಾನ ಎನ್ನುವಂತಹ ವಿಚಾರವೂ ಕೂಡ ಸರಿಯಲ್ಲ. ಎಲ್ಲವೂ ಕೂಡ ವಿಭಿನ್ನವಾದದ್ದೇ. ಇಸ್ಲಾಂ ಧರ್ಮ ಏಕ ದೇವಾರಾಧನೆಯನ್ನು ಕಲಿಸಿದೆ, ಹಿಂದೂ ಧರ್ಮ ಬಹುದಾರ ದೇವಾರಾಧನೆಯನ್ನು ಕಲಿಸಿದೆ, ಕ್ರಿಶ್ಚಿಯನ್ ಧರ್ಮಕ್ಕೆ ಅದರದ್ದೇ ಆದಂತಹ ನಂಬಿಕೆಗಳಿದೆ, ಆಚಾರಗಳಿವೆ. ಆದರೆ ಎಲ್ಲ ಧರ್ಮಗಳು ಕೂಡ ಒಂದು ವಿಚಾರದಲ್ಲಿ ಸಮಾನವಾದ ವಿಚಾರವನ್ನು, ಸಮಾನವಾದ ಆಶಯವನ್ನು ಈ ಜಗತ್ತಿನ ಮುಂದಿರಿಸಿದೆ. ಅದು ಯಾವುದು ಅಂತ ಕೇಳಿದ್ರೆ, ವಲಕದ್ ಕರ್ರಮ್ನಾ ಬನಿ ಆದಂ, ಮನುಷ್ಯನನ್ನು ನಾವು ಗೌರವಿಸಿದ್ದೇವೆ, ಮಾನವೀಯತೆಯನ್ನು ನಾವು ಗೌರವಿಸಿದ್ದೇವೆ. ಆ ಮಾನವೀಯತೆಯ ಮುಂದೆ, ಆ ಕಷ್ಟಗಳನ್ನು ನೀಗಿಸುವ ಕೊಡುವ ಮುಂದೆ ನೀನು ಧರ್ಮ ಜಾತಿ ಅದು ಯಾವುದು ಕೂಡ ನೋಡಬೇಡ ಅಂತೇಳಿ ಎಲ್ಲ ಧರ್ಮಗಳು ಕೂಡ ಕಲಿಸಿಕೊಟ್ಟಿದೆ. ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅಲ್ಲಾಹನು ತೌಫೀಕ್ ನೀಡಲಿ ಅಂತೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ್ ರವರು ಕೂಡ ಈ ಆಧ್ಯಾತ್ಮಿಕ ಚಿಕಿತ್ಸೆಯನ್ನು ನಡೆಸಿದ್ದಾರೆ. ಶೈತಾನನ ಏನು ನಾವೇನು ಹೇಳ್ತೇವೆ ಆ ಒಂದು ರೀತಿಯ ತೊಂದರೆಗೆ ಒಳಗಾದವರ ಹತ್ತಿರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ್ ಅವರ ಹತ್ತಿರ ಬರ್ತಾ ಇದ್ರು.
ಎದೆಗೆ ಒಡೆದುಕೊಂಡು ಅವನ ಬಾಯಿಗೆ ಉಗುಳಿಕೊಂಡು ಚಿಕಿತ್ಸೆ ಮಾಡಿದ್ದು ಕೂಡ ಹದೀಸಿನಲ್ಲಿ ಕಾಣ ಸಿಗ್ತದೆ. ಆ ರೀತಿಯಲ್ಲಿ ಮಂತ್ರಿಸಿಕೊಟ್ಟದ್ದು ಕೂಡ ಹದೀಸಿನಲ್ಲಿ ಕಾಣ ಸಿಗ್ತದೆ. ಇನ್ನು ತಲೆನೋವು ಬಂದ್ರು, ಹೊಟ್ಟೆ ನೋವು ಬಂದ್ರು, ಏನು ಬಂದ್ರು, ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹತ್ರ ಸಹಾಬಿಗಳು ಅನುಚರರು ಬಂದುಕೊಂಡು, ಪ್ರವಾದಿಯವರೇ ನನಗಿಂತಹ ತೊಂದರೆ ಇದೆ, ನನಗಿಂತಹ ಮಾನಸಿಕ ಖಿನ್ನತೆ ಇದೆ, ಎಲ್ಲವನ್ನು ಕೂಡ ಪ್ರವಾದಿಯ ಮುಂದೆ ಹೇಳಿಕೊಟ್ಟದ್ದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅದಕ್ಕೆ ಪರಿಹಾರವನ್ನು ಹೇಳಿಕೊಟ್ಟದ್ದು ಕೂಡ ನಮಗೆ ಕಾಣಲಿಕ್ಕೆ ಸಾಧ್ಯ. ಆದ್ರಿಂದ ಅದರಲ್ಲಿ ಸತ್ಯವೂ ಇದೆ, ಮಿಥ್ಯವೂ ಇದೆ ಎನ್ನುವುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬದುಕು ಈ ರೀತಿಯಲ್ಲಿ, ಯಾರು ಕಷ್ಟದಲ್ಲಿದ್ದಾರೆ, ಬಹಳ ಸರಳವಾದಂತಹ ವ್ಯಕ್ತಿತ್ವ ಆಗಿತ್ತು ಹಬೀಬನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾನು ಯಾಕೆ ಸ್ವಲ್ಪ ಇತರ ಧರ್ಮೀಯ ನನ್ನ ನಾಯಕರು ಕೂಡ ಇರುವುದರಿಂದ ಆ ಒಂದು ರೀತಿಯಲ್ಲಿ ಸ್ಪರ್ಶಿಸಿ ಸ್ವಲ್ಪ ಮುಗಿಸಲಿಕ್ಕೆ ಬಯಸ್ತೇನೆ. ಯಾಕೆಂತೇಳಿದ್ರೆ ಇಸ್ಲಾಂ ಧರ್ಮ ಇವತ್ತು ಬಹಳ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಏನು ಒಂದು ತಪ್ಪು ಗ್ರಹಿಕೆಗೆ ಈಡಾಗಿದೆ. ಮುಸಲ್ಮಾನರು ಅಂತ ಹೇಳಿದ್ರೆ ಭಯೋತ್ಪಾದಕರು, ಪ್ರವಾದಿ ಕಲಿಸಿದೆಲ್ಲವೂ ಕೂಡ ಭಯೋತ್ಪಾದನೆ ಆಶಯಗಳು. ಇವತ್ತೇನು ಕೊಡಗಿನಲ್ಲಿ ಒಬ್ರು ಹೇಳಿದ್ರಲ್ಲ, ಟಿಪ್ಪು ಸುಲ್ತಾನ ಜಯಂತಿ ಬಂದಂತಹ ಸಂದರ್ಭದಲ್ಲಿ ಏನು ತಮ್ಮಯ್ಯ ಅಂತೇಳಿ ಒಬ್ರು ಟಿಪ್ಪುಗೆ ಇದ್ದದ್ದು ಪ್ರವಾದಿಯ ಭಯೋತ್ಪಾದನೆಯ ಆಶಯ ಅಂತೇಳಿ ಏನು ಪ್ರವಾದಿಯ ಕುರಿತು ಕಲಿತಿದ್ದಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಒಂದು ಹದೀಸ್, ಒಂದು ನುಡಿ ನಾನು ಈ ಜಗತ್ತಿನ ಮುಂದೆ ಹೇಳಿಕೊಟ್ರೆ, ಪ್ರವಾದಿ ಹೇಳಿದ್ರು ಒಂದು ಸಣ್ಣ ಪಕ್ಷಿ ಅದಕ್ಕಿಂತಲೂ ಒಂದು ಸಣ್ಣ ಜೀವಿ ಅದನ್ನು ನೀನು ಅನ್ಯಾಯವಾಗಿ ನೋಯಿಸಿದ್ರೆ, ಅದನ್ನು ನೀನು ನೋಯಿಸಿದ್ರೆ ಪುನರುತ್ಥಾನ ದಿನದಂದು ಅಲ್ಲಾಹನು ನಿನ್ನನ್ನು ಪ್ರಶ್ನಿಸದೆ ಬಿಡಲಾರ. ಬಹುಶಃ ಅಲ್ಲಾಹನ ಧರ್ಮ ಅದು ಬೆಳೆದು ಬಂದದ್ದು ಯಾವುದೇ ಏನು ಘಂಟಾಘೋಷಗಳ ಭಾಷಣಗಳಿಂದಲೋ ಅಥವಾ ದೊಡ್ಡ ಯಾತ್ರೆ ಜಾತ್ರೆಗಳಿಂದಲೋ ಅಥವಾ ಪ್ರತಿಭಟನೆಗಳಿಂದಲೋ ರಾಜಕೀಯ ಬಲದಿಂದಲೋ ಯಾವುದರಿಂದಲೂ ಅಲ್ಲ. ಅಲ್ಲಾಹನ ಧರ್ಮ ಬೆಳೆದು ಬಂದದ್ದು ಹೇಗೆ ಅಂತ ಕೇಳಿದ್ರೆ, ಅಲ್ಲಾಹನ ಔಲಿಯಾಗಳಿಂದ, ಅಹ್ಲು ಬೈತಿನಿಂದ. ಅಲ್ಲಾಹು ಸುಬ್ಹಾನಹು ತಾಲಾ ಈಗ ದಕ್ಷಿಣ ಭಾರತದಲ್ಲಿ ಇಸ್ಲಾಂ ಧರ್ಮದ ಪ್ರಬೋಧನೆ ಅತ್ಯಂತ ಹೆಚ್ಚು ನಡೆಸಿದ್ದು ಯಾರು, ಅದಕ್ಕೆ ನೇತೃತ್ವ ಕೊಟ್ಟದ್ದು ಯಾರು ಅಂತ ಕೇಳಿದ್ರೆ ಜಿಫ್ರಿ ಕುಟುಂಬ. ಆಧ್ಯಾತ್ಮಿಕವಾಗಿ ಅತ್ಯಂತ ಶ್ರೇಷ್ಠವಾದ ಸ್ಥಾನದಲ್ಲಿ ನಿಂತ ಬಹುಮಾನ್ಯರಾದ ಮಂಬರಂ ತಂಗಲ್ ರಹಮತುಲ್ಲಾಹಿ ಅಲೈ, ಯಮನಿನಿಂದ ಬಂದಂತಹ ಕುಟುಂಬ. ಆ ಮಂಬರಂ ತಂಗಳರವರ ಜೀವನದಲ್ಲಿಯೂ ಕೂಡ ಕೋಮು ಸೌಹಾರ್ದಕ್ಕೆ ಒಂದು ಮಾದರಿ ಇದೆ. ತಾನು ಮರಣ ಹೊಂದುವ ತನಕ ತನ್ನ ಪ್ರೈವೇಟ್ ಸೆಕ್ರೆಟರಿ ಒಬ್ಬ ನಾಯರ್, ಕೋಂದ ನಾಯರ್ ಎನ್ನುವಂತಹ ನಾಯರ್ ಸಹೋದರನಾಗಿದ್ದ. ಕೋಂದ ನಾಯರ್ ಮುಸಲ್ಮಾನನಾದ ಅನೀಸ್ ಕೌಸರಿಗೆ ಮಂಬರಂ ತಂಗಳರವರ ಒಂದು ಡೇಟ್ ಸಿಗ್ಬೇಕಾದ್ರೆ ಹೋಗ್ಬೇಕಾದದ್ದು ಕೋಂದ ನಾಯರ್ ಹತ್ರ ಕೇಳ್ಬೇಕಾಗಿತ್ತು. ಬದುಕಿನ ಜೀವನದ ಕೊನೆಯ ತನಕ ಇದ್ರು, ಮತಾಂತರಗೊಳ್ಳಿಲ್ಲ, ಮುಸಲ್ಮಾನನೂ ಆಗ್ಲಿಲ್ಲ, ಅವರು ಕೊಂದ ನಾಯರಾಗಿಯೇ ಮರಣ ಹೊಂದಿದ್ರು. ಮತಾಂತರಗೊಳಿಸಬಹುದಾದ್ರೆ ಗೊಳಿಸಬಹುದಿತ್ತು. ಉಮರ್ ಖಾಲಿ ರಹಮತುಲ್ಲಾಹಿ ಅಲೈ ತನಗೆ ಮಸೀದಿ ನಿರ್ಮಿಸಿ ಕೊಟ್ಟಂತಹ ಜೋಯಿ ಎನ್ನುವ ಸಹೋದರನಿಗೆ ತನ್ನ ಸ್ವಂತ ಜಾಗವನ್ನು ಕೊಟ್ಟರು, ನೀನೊಂದು ದೇವಸ್ಥಾನ ನಿರ್ಮಿಸಿಕೋ ಅಂತೇಳಿ. ಖಾಲಿ ಮೊಹಮ್ಮದ್ ರಹಮತುಲ್ಲಾಹಿ ಅಲೈ ಖಾಜಿ ಕುಟುಂಬದ, ಕೋಳಿಕೋಡ ಖಾಜಿ ಕುಟುಂಬದ ಅಗ್ರಗಣ್ಯ, ಇಸ್ಲಾಂ ಧರ್ಮದ ಪ್ರಬೋಧನೆಯ ಪ್ರಬೋಧಕರಲ್ಲಿ ಮೊದಲಿಗರು. ತಾನು ಫತಹುಲ್ ಮುಬೀನ್ ಎನ್ನುವ ಗ್ರಂಥವನ್ನು ರಚಿಸಿಕೊಂಡು ಅದರ ಮೊದಲ ಪೇಜ್ ನಲ್ಲಿ ಬರೆದಿಟ್ರು, ಈ ಗ್ರಂಥ ಸಮರ್ಪಿಸಲ್ಪಡುವುದು, ಈ ಗ್ರಂಥವನ್ನು ನಾನು ನೀಡುವುದು ಲಿಸ್ಸಾಮೂದಿರಿ, ಸಾಮೂದಿರಿ ಎನ್ನುವ ಹಿಂದೂ ರಾಜನಿಗೆ. ಕಲಿತುಕೊಂಡು ಬಂದ್ರೆ ಅದಾಗಿದೆ ಈ ಅಹ್ಲಿ ಬೈತ್ ಕಲಿಸಿದ್ದು, ಅದಾಗಿದೆ ಅಲ್ಲಾಹನ ಔಲಿಯಾಗಳು ಕಲಿಸಿದಂತಹ ದಾರಿ. ಅಲ್ಲಾಹನು ತೌಫೀಕ್ ನೀಡಲಿ ಅಂತೇಳಿ ಪ್ರಾರ್ಥಿಸ್ತಾ, ಅಲ್ಲಾಹನ ಔಲಿಯಾಗಳಿಂದ ಆ ಒಂದು ಪರಂಪರೆಯಿಂದ ಧರ್ಮ ಬೆಳೆದಿದೆ. ಆ ಧರ್ಮವನ್ನು ಬೆಳೆಸಲಿಕ್ಕೆ ಅಲ್ಲಾಹನು ಅಂತಹ ಔಲಿಯಾಗಳಿಗೆ ಕೊಡುವಂತಹ, ಔಲಿಯಾಗಳಿಗೆ ಧರ್ಮವನ್ನು ಬೆಳೆಸಲಿಕ್ಕೆ, ಜನರ ಕಷ್ಟಗಳನ್ನು ನೀಗಿಸಲಿಕ್ಕಾಗಿ ಅಲ್ಲಾಹನು ಕೊಡುವಂತಹ ಒಂದು ಶಕ್ತಿ ಕರಾಮತ್ ಅಂತ ಹೇಳಿದರೆ ಬೇರೇನೂ ಅಲ್ಲ. ಅವರಿಗೇನು ಇಲ್ಲಿ ಮಾಯಾಜಾಲ ಮಾಡಲಿಕ್ಕಲ್ಲ, ಅವರಿಗೆ ಭೌತಿಕವಾದ ಲಾಭವನ್ನು ಪಡೆದುಕೊಳ್ಳಿಕ್ಕೆ ಅಲ್ಲ. ಖಾಜಾ ಮಾಯಿನುದ್ದೀನುಲ್ ಜಿಶ್ತಿ ಲಜ್ಮೀರ್ ತಂಗಳು ಇವತ್ತು ಅಜ್ಮೀರ್ ದರ್ಬಾರ್ಗೆ ಹೋದರೆ ಮುಸಲ್ಮಾನರಿಗಿಂತ ಹೆಚ್ಚು ಅಲ್ಲಿರುವಂತಹ ಸಂದರ್ಶಕರು ಹೆಚ್ಚಿನವರು ಕೂಡ ಹಿಂದೂ ಸಹೋದರರು, ಇತರ ಧರ್ಮೀಯ ಸಹೋದರರು. ಅವರಿಗೆ ಅಲ್ಲಾಹನು ಕೊಟ್ಟಂತಹ ಶಕ್ತಿ, ವಿಶೇಷವಾದ ಶಕ್ತಿ ಯಾಕೆ ಕೊಟ್ಟ ಅಂತ ಹೇಳಿದ್ರೆ, ಧರ್ಮ ಪ್ರಬೋಧನೆಗೆ, ಧರ್ಮವನ್ನು ಬೆಳೆಸಲಿಕ್ಕೆ, ಇಲ್ಲಿ ಶಾಂತಿಯನ್ನು ನಿರ್ಮಾಣ ಮಾಡಲಿಕ್ಕೆ, ಜನರ ಕಷ್ಟವನ್ನು ದೂರೀಕರಿಸಲಿಕ್ಕೆ. ಅದಲ್ಲದೆ ಬೇರೆ ಏನೂ ಅಲ್ಲ, ಅದು ಭೌತಿಕವಾದ ಲಾಭಗಳಿಗಲ್ಲ. ಅಲ್ಲಾಹನದೆಲ್ಲವನ್ನೂ ಕೂಡ ಅರ್ಥ ಮಾಡಿಕೊಂಡು ಅಲ್ಲಾಹನ ಔಲಿಯಾಗಳ ಪುರುತ್ವದೊಂದಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆ ಒಂದು ಜೀವನದ ಹಾದಿಯನ್ನು ಅನುಸರಿಸಿಕೊಂಡು, ಕ್ಷಣ ಕ್ಷಣಕ್ಕೂ ಅನುಸರಿಸಿಕೊಂಡು ಬದುಕಲಿಕ್ಕೆ ಅಲ್ಲಾಹನ ತೌಫೀಕ್ ನೀಡಲಿ ಅಂತೇಳಿ ಪ್ರಾರ್ಥಿಸ್ತಾ ನನ್ನ ಮಾತಿಗೆ ವಿರಾಮ, ಈ ಒಂದು ಅವಕಾಶಕ್ಕಾಗಿ ಪ್ರತ್ಯೇಕವಾಗಿ ಕೃತಜ್ಞತೆಯನ್ನು ಹೇಳ್ತಾ ವಾಖರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ನಿಮ್ಮ ಪ್ರಾರ್ಥನೆಗಳಲ್ಲಿ ನನ್ನನ್ನು ಸೇರಿಸಿ, ನನಗೆ ಒಂದು ಅನಿವಾರ್ಯವಾಗಿ ಹೋಗ್ಲಿಕ್ಕಿರುವುದರಿಂದ ನಿಮ್ಮೆಲ್ಲರ ಒಂದು
ಪುರಿತದೊಂದಿಗೆ ನಾನು ಹೋಗ್ತಾ ಇದ್ದೇನೆ. ವಾಖರ ದಾವಾನ ಅಲ್ಹಮ್ದುಲಿಲ್ಲಾಹ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.